ಸಚಿವರ ಪಟ್ಟಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಾಯಂಕಾಲ 5:20 ಪ್ರಮಾಣವಚನ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಅವರ ಅನುಮತಿಯನ್ನು ಪಡೆಯತಕ್ಕಂಥದ್ದಕ್ಕೆ ಅವರನ್ನ ಭೇಟಿ ಮಾಡಿ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದು ಹೊರಟಿದ್ದೇನೆ. ಅದೆಲ್ಲ ಆಮೇಲೆ ನಿಮ್ಗೆ ಸಾಯಂಕಾಲ ಗೊತ್ತಾಗುತ್ತೆ. ರಾಜ್ಯಪಾಲರನ್ನ ಭೇಟಿಯಾಗಿ ಬಂದ ನಂತರ ಹೊರಗಡೆ ಈ ವಿಚಾರವನ್ನ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ರಾಜ್ಯಪಾಲರನ್ನ ಭೇಟಿಯಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಹಿರೇಕೇರೂರಿನಲ್ಲಿದ್ದು ಸಚಿವ ಸಂಪುಟ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜಭವನಕ್ಕೆ ಹೋದ ದೃಶ್ಯ. 11 ಸುಮಾರಿಗೆ ಅವರು ರಾಜಭವನದ ಒಳಹೊಕ್ಕರು. ನಂತರ ಈಗಷ್ಟೇ 12 ಸುಮಾರಿಗೆ ಅವರು ಹೊರಗೆ ಬಂದರು, ಬಂದು ಮಾತಾಡಿದರು ಕೂಡ. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜ್ಯಪಾಲರನ್ನು ಭೇಟಿಯಾಗಿ ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದರು. ಇಲ್ಲಿರುವಂತಹ ಗ್ಲಾಸ್ ಹೌಸ್ನಲ್ಲಿ ಇವತ್ತು ಪ್ರಮಾಣ ವಚನ ಕೂಡ ನಡೆಯುತ್ತೆ. ರಾಜ್ಯಪಾಲರು ವಜುಭಾಯಿ ವಾಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅದಾದ ನಂತರ ಔಪಚಾರಿಕ ಮಾತುಕತೆ. ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತಂದರೆ ರಾಜ್ಯಪಾಲರ ಸಮ್ಮತಿ ಇರಬೇಕಾಗತ್ತೆ. ರಾಜ್ಯಪಾಲರೇ ಪ್ರಮಾಣ ವಚನ, ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಬೇಕಾಗತ್ತೆ. ಓಕೆ, ವೀಕ್ಷಕರೇ, ನೀವು ನೋಡಿದ್ರಿ ಕುಮಾರಸ್ವಾಮಿ ಅವರು ಕೂಡ ಅದಾದ ನಂತರ ಬಂದು ಮಾತನಾಡಿದರು. 12 ಸುಮಾರಿಗೆ ಈಗಷ್ಟೇ ಅವರು ಹೊರ ಹೋಗಿದ್ದಾರೆ. 5:20 ಬಹುಶಃ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಬಹುಶಃ ಅಲ್ಲ, ಅದು ಪಕ್ಕ ಟೈಮಿಂಗ್ಸ್ ಹೇಳಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪನವರೊಂದು ಮಾತನ್ನು ಹೇಳಿದರು, ಇವತ್ತು ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲ ಅಂತೇಳಿ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಒಂದಂತೂ ಭಾಳ ಸ್ಪಷ್ಟ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜಭವನಕ್ಕೆ ಹೋಗಬೇಕು ಅಂತಂದರೆ, ಮುಖ್ಯಮಂತ್ರಿ ಆದವರು ರಾಜಭವನಕ್ಕೆ ಹೋಗಬೇಕು ಅಂತಂದರೆ ಒಂದು ನಿರ್ದಿಷ್ಟವಾಗಿ ಅದರ ಬಗ್ಗೆ ಮಾಹಿತಿ ಬಂದಿರುತ್ತೆ. ಹಾಗಾಗಿ ಒಂದಂತೂ ಸ್ಪಷ್ಟ, ರಾಜಭವನದಲ್ಲಿ ರಾಜ್ಯಪಾಲರು ಇದ್ದಾರೆ. ಸೊ ಆನಂದ್ ಬೈದನಮನೆ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜಭವನದಿಂದ. ಎಸ್ ಆನಂದ್, ಸಂಪುಟ ಸರ್ಜರಿ ಬಗ್ಗೆ ಕುಮಾರಸ್ವಾಮಿ ಹೇಳಿದಂಥ ಮಾತು, ಒಂದು ಪ್ರಶ್ನೆಯನ್ನು ಕೂಡ ಅಲ್ಲಿ ಪತ್ರಕರ್ತರ ಹಾಕಿದ್ರು ಜೆ ಡಿ ಎಸ್ ಬಗ್ಗೆ ಕೂಡ, ಒಂದು 5:20 ಅಂತ ಹೇಳಿ. ಎಸ್, ಓವರ್ ಟು ಯು, ಏನೆಲ್ಲ ಮಾಹಿತಿ ಇದೆ ಅಲ್ಲಿಂದ ಈಗ? ಜಯಪ್ರಕಾಶ್, ರಾಜ್ಯದ ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಇವತ್ತು. ಅಂದರೆ ವಿಸ್ತರಣೆ ಜೊತೆಗೆ ಇಬ್ಬರು ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಒಟ್ಟು 8 ಸಚಿವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ನಿರ್ಧಾರ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಿಎಂ HD ಕುಮಾರಸ್ವಾಮಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು. ಅಧಿಕೃತವಾಗಿ DPR ರಾಜಭವನಕ್ಕೆ ಮಾಹಿತಿ ರವಾನೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಧಿಕೃತವಾಗಿ ಆಹ್ವಾನ ಮಾಡಿದ್ದಾರೆ. 5:20 ಸರಿಯಾಗಿ ಸಚಿವ ಸಂಪುಟದ ಪುನರಚನೆ ಆಗ್ತಾ ಇದೆ. ರಾಜ್ಯಪಾಲರಾಗಿರುವಂಥ ವಜುಭಾಯಿ ವಾಲಾ ಅವರು ಅಧಿಕೃತವಾಗಿ 8 ಜನ ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯದ ಸಮ್ಮಿಶ್ರ ಸರ್ಕಾರದ ಮೊದಲ ಸಚಿವ ಸಂಪುಟ ಪುನರಚನೆ ಆಗ್ತಾ ಇರತಕ್ಕಂಥದ್ದು. ಒಂದು ಪ್ರಮುಖವಾಗಿರುವುದು ಜಯಪ್ರಕಾಶ್, ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರತಕ್ಕಂಥದ್ದು 8 ಜನ ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇಬ್ಬರನ್ನ ಕೈಬಿಟ್ಟು ಅಧಿಕೃತವಾಗಿ 6 ಜನರನ್ನು ಹೊಸದಾಗಿ ತೆಗೆದುಕೊಂಡು ಒಟ್ಟಿಗೆ 8 ಜನರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ JDSನ ಸದಸ್ಯರುಗಳು ಯಾರು ಸಚಿವ ಸಂಪರ್ಕಕ್ಕೆ ಸೇರೋದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಅವರನ್ನು ನಾವು ಪ್ರಶ್ನೆ ಮಾಡಿದಾಗಲೂ ಕೂಡ ಮುಂದೆ ಸಂಜೆ ಗೊತ್ತಾಗತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಅನೌಪಚಾರಿಕವಾಗಿ ಮಾಧ್ಯಮಗಳ ಜೊತೆ ಮಾತಾಡಿದಂಥ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು, ಈ ಬಾರಿ ನಮ್ಮ ಸಚಿವ ಸಂಪುಟ ಪುನರಚನೆ ಆದಾಗ JDSನ ಯಾವುದೇ ಶಾಸಕರು ಕೂಡ ಸಚಿವರಾಗೋದಿಲ್ಲ, ಕೇವಲ ಕಾಂಗ್ರೆಸ್ನವರು ಮಾತ್ರ ಸಚಿವರಾಗಿ ಪ್ರಮಾಣೋತ್ತರ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಅನೌಪಚಾರಿಕವಾಗಿ ಮಾತಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದರು. ಹಾಗಾಗಿ ಇವತ್ತು JDSನ ಯಾವುದೇ ಶಾಸಕರು ಸಚಿವರಾಗಲ್ಲ, ಬದಲಾಗಿ ಕಾಂಗ್ರೆಸ್ನ 8 ಜನರು ಮಾತ್ರ ಪ್ರಮಾಣೋಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. 5:20 ಸರಿಯಾಗಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ರಾಜಭವನದ ಗಾಜಿನ ಮನೆಯಲ್ಲಿ ನಡೀತಾ ಇದೆ. ರಾಜ್ಯಪಾಲರಾಗಿರುವಂಥ ವಜುಭಾಯಿ ವಾಲಾ ಅವರು ಅಧಿಕೃತವಾಗಿ 8 ಜನರಿಗೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಪ್ರಮಾಣವಚನ ಬೋಧಿಸ್ತಾ ಇದ್ದಾರೆ ಜಯಪ್ರಕಾಶ್. ಓಕೆ, ಹಾಗಿದ್ರೆ ಈಗ ಒಟ್ಟು 34 ಸಚಿವ ಸ್ಥಾನ ಕಂಪ್ಲೀಟ್ ಅಂತಂದ್ರೆ, ನೀವು ಹೇಳಿದ್ರೆ JDSನ ಯಾರು ಕೂಡ ಇಲ್ಲ ಅಂತ ಹೇಳಿ, JDSನ ಇರೋದೇ ಒಂದು ಸ್ಥಾನ. ನನ್ನ ಮಾಹಿತಿ ಕರೆಕ್ಟ್ ಆಗಿದ್ರೆ, ನಮ್ಮ ಮಾಹಿತಿಗಳು ಕರೆಕ್ಟ್ ಆಗಿದ್ರೆ,
ಕಾಂಗ್ರೆಸ್ನ 8 ಸ್ಥಾನಗಳು, ಹಾಗಿದ್ರೆ ಈಗ ಇನ್ನೂ ಯಾವುದೇ ಸ್ಥಾನಗಳು ಖಾಲಿ ಇಲ್ವಾ? ಜೆ ಡಿ ಎಸ್ ನ ಒಂದು ಬಿಟ್ಟರೆ ಯಾವುದೇ ಸ್ಥಾನಗಳು ಖಾಲಿ ಇಲ್ವಾ? ಎಲ್ಲ ಭರ್ತಿಯ ಹಾಗಿದ್ರೆ, ಎಲ್ಲ ಭರ್ತಿಯಾದಾಗ ಯಾವಾಗ ಇನ್ನೂ ಶಾಸಕ ಸಚಿವ ಸ್ಥಾನ ಇದೆ ಅಂತ ಗೊತ್ತಾಗುತ್ತೋ ಆಗ ಭಿನ್ನಮತಗಳು ಜಾಸ್ತಿ ಆಗತ್ತೆ, ಎಲ್ಲ ಆದ ನಂತರ ಭಿನ್ನಮತದ ಸ್ವರೂಪ ಬೇರೆ ಆಗತ್ತೆ. ಸೊ ಈಗ ಯಾವುದೇ ಸೀಟ್ ಖಾಲಿ ಇಲ್ವಾ, ಸಚಿವ ಸ್ಥಾನ ಸೀಟ್ ಖಾಲಿ ಇಲ್ವಾ? ಜಯಪ್ರಕಾಶ್ ಬಹಳ ಸ್ಪಷ್ಟಪಡಿಸ್ತಕ್ಕಂಥಂದ್ರೆ, ಒಟ್ಟು ಸಿ ಎಂ ಸೇರಿದಾಗೆ 34 ಜನ ಸಚಿವರು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನೋದು ಕಾಯ್ದೆ. ಹಾಗಾಗಿ ಈಗ ಅಧಿಕೃತವಾಗಿ 8 ಜನ ಸೇರ್ಪಡೆ ಆದರೆ ಸಚಿವ ಸಂಪುಟದ ಸಂಪೂರ್ಣವಾಗಿರುವಂಥ ಒಟ್ಟು ಸಚಿವರ ಸಂಖ್ಯೆ 34 ಆಗತ್ತೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಮತ್ತು ಆರ್ ಶಂಕರ್ ಅವರಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟ ನಂತರ ಅದನ್ನು ಅಧಿಕೃತವಾಗಿ ರಾಜ್ಯಪಾಲರು ಗೆಜೆಟ್ ಮೂಲಕ ಹೊರಡಿಸ್ತಾರೆ. 2 ಜನ ಸಚಿವರು ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ಮತ್ತು 2 ಸಚಿವ ಸ್ಥಾನಗಳು ಖಾಲಿಯಾದ ಬಗ್ಗೆ ಅಧಿಕೃತವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ಅಧಿಕೃತವಾದಂತಹ ಜೆ ಡಿ ಎಸ್ ನ ಒಂದು ಸ್ಥಾನ ಇದೆ. ನನ್ನ ಪ್ರಕಾರ ಜೆ ಡಿ ಎಸ್ ನ ಸ್ಥಾನ ಇದೆ, ಹಾಗಾಗಿ ಜೆ ಡಿ ಎಸ್ ನ ಮಾತ್ರ ಒಂದು ಸ್ಥಾನ ಬಾಕಿ ಇದೆ ಅಂತ ನನಗನ್ನಿಸ್ತಾ ಇದೆ. ಐ ಡೋಂಟ್ ನೋ, ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಇರೋದು ಈ 5:20 ಟೈಮಿಂಗ್ ಇದೆಯಲ್ಲ, ಅದು ರೇವಣ್ಣ ಮಾಡಿದಂಥ ಟೈಮಿಂಗ್ ಯಾವುದು ಅಂತ ಬರ್ತೀನಿ ನಾನು ನಿಮ್ಮ ಸಂಪರ್ಕಕ್ಕೆ. ಅದಕ್ಕಿಂತ ಮೊದಲು ಈಗ ಸಿ ಎಂ ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಇಂದು ಸಂಜೆ 5:20 ಸಚಿವ ಸಂಪುಟದ ವಿಸ್ತರಣೆಯನ್ನು ಮಾಡತಕ್ಕಂಥ ತೀರ್ಮಾನ ಆಗಿದೆ. ಇವತ್ತಿನ ಪ್ರಮಾಣ ವಚನ 8 ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಗೌರವಾನ್ವಿತ ರಾಜ್ಯಪಾಲರ ಭೇಟಿ ಮಾಡಿ ಸಚಿವರ ಪಟ್ಟಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಾಯಂಕಾಲ 5:20 ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಅವರ ಅನುಮತಿಯನ್ನು ಪಡೆಯತಕ್ಕಂಥದ್ದಕ್ಕೆ ಅವರನ್ನ ಭೇಟಿ ಮಾಡಿ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದು ಹೊರಟಿದ್ದೇನೆ. ಅದೆಲ್ಲ ಆಮೇಲೆ ನಿಮ್ಗೆ ಸಾಯಂಕಾಲ ಗೊತ್ತಾಗುತ್ತೆ. ಓಕೆ, ಜೆ ಡಿ ಎಸ್ ಸಾಯಂಕಾಲ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ 8 ಇದೆಯಾ ಇಲ್ವೋ? ಹಾಗಿದ್ರೆ ನೀವು ಹೇಳಿದ ಪ್ರಕಾರ ಆನಂದ್ 34 ಆಯ್ತಾ 33 ಆಯ್ತಾ, ಇನ್ಕ್ಲೂಡಿಂಗ್ ಸಿ ಎಂ 34 ಆಗಬೇಕು, ಅಥವಾ ಈಗ 32+1 33 ಆಯ್ತಾ? ಜೆ ಡಿ ಎಸ್ ಇನ್ನೊಂದು ಬಾಕಿ ಇದೆಯಾ? ಮತ್ತು ಈ 5:20 ಟೈಮಿಂಗ್ಸ್ ರೇವಣ್ಣ ಅವರ ಶಿಫಾರಸಿನ ಮೇರೆಗೆ ಆಯ್ತಾ ಅನ್ನೋಂಥ ಡೌಟ್ ರಾಜ್ಯ ಜನರಿಗೆ ಮತ್ತು ವೈಯಕ್ತಿಕವಾಗಿ ನನಗೂ ಇದೆ. ಆನಂದ್ ಜಯಪ್ರಕಾಶ್, 5:20 ಸಮಯವನ್ನು ನಿಗದಿ ಮಾಡಿರತಕ್ಕಂಥದ್ದು ಕಾಂಗ್ರೆಸ್ನ ಕಡೆಯಿಂದ ಅನ್ನೋದು ಮಾಹಿತಿ ಗೊತ್ತಾಗ್ತದೆ. ಆದರೆ ಈ ಬಾರಿ ಜೆ ಡಿ ಎಸ್ ಅವರು ಯಾರೂ ಕೂಡ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗದೇ ಇರುವ ಕಾರಣಕ್ಕಾಗಿ ರೇವಣ್ಣ ಅವರ ಯಾವುದೇ ರೀತಿಯ ಸಲಹೆಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ಸಿಕ್ಕಂತೆ ಕಾಣ್ತಾ ಇಲ್ಲ. ಹಾಗಾಗಿ 5:20 ಕಾಂಗ್ರೆಸ್ನ ನಾಯಕರ ಸಲಹೆಯಂತೆ ಈ 5:20 ಟೈಮನ್ನು ನಿಗದಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಒಂದೊಂದು ಸ್ಪಷ್ಟವಾಗಿದೆ, ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಶೂನ್ಯ ಮಾಸದಲ್ಲಿ ಸಚಿವ ಸಂಪುಟ ಅವರು ವಿಸ್ತರಣೆ ಮಾಡಬೇಕು ಅನ್ನುವಂಥ ಸಲಹೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಸಂಕ್ರಾಂತಿಯ ಬಳಿಕ ಶುಭ ಗಳಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಂಕ್ರಾಂತಿ ಬಳಿಕ 16 ಬಳಿಕ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಹಾಗಾಗಿ ಜೆ ಡಿ ಎಸ್ ಅವರು ಕೂಡ ಈಗ ಜೆ ಡಿ ಎಸ್ ನ ಒಂದು ಸ್ಥಾನ ಖಾಲಿ ಇದೆ ಮತ್ತು ಬಿ ಎಸ್ ಪಿಯ ಏನು ಮಹೇಶ್ ಅವರು ರಾಜೀನಾಮೆ ಕೊಟ್ಟಂತ ಕಾರಣಕ್ಕೆ ಅದೊಂದು ಸ್ಥಾನ ಖಾಲಿ ಇದೆ. ಹಾಗಾಗಿ ಜೆ ಡಿ ಎಸ್ ಅವರಿಗೆ 2 ಸ್ಥಾನಕ್ಕೆ ಸಚಿವರಾಗಿ ಸಂಪುಟದಲ್ಲಿ ಸೇರ್ಪಡೆ ಆಗುವಂತಹ ಅವಕಾಶ ಇದೆ. ಆ ಅವಕಾಶ ಇಬ್ಬರು ಆಲ್ರೆಡಿ ಕಾಂಗ್ರೆಸ್ ನ ಸಚಿವರುಗಳು ಜಾರಕಿಹೊಳಿ ಮತ್ತು ಶಂಕರ್ ರಾಜೀನಾಮೆ ಕೊಟ್ಟ ಬಳಿಕ ಅಧಿಕೃತವಾಗಿ ಸಿಗತ್ತೆ. ಹಾಗಾಗಿ ಈಗ 33+1 ಸಿ ಎಂ 34 ಸಚಿವ ಸಂಪುಟಗಳು ಇರತಕ್ಕಂಥದ್ದು. ಹಾಗಾಗಿ ಕರ್ನಾಟಕದ ಸಮ್ಮಿಶ್ರ ಸರ್ಕಾರದ ಮೊದಲ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಇವತ್ತು 8 ಜನ ಸಚಿವರು ಸಂಪುಟಕ್ಕೆ ಸೇರ್ಪಡೆ ಆದರೆ ಕರೆಕ್ಟ್ ಆಗಿ 34 ಆಗುತ್ತೆ ಸಿ ಎಂ ಸೇರಿ. ಈಗ ಇಬ್ಬರು ಸಚಿವರು ರಾಜೀನಾಮೆ ಅಂಗೀಕಾರ ಆದ ಬಳಿಕ ಜೆ ಡಿ ಎಸ್ ನ ಇಬ್ಬರು ಸಂಕ್ರಾಂತಿ ಬಳಿಕ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಜಯಪ್ರಕಾಶ್ ಬಹಳ ಥ್ಯಾಂಕ್ ಯು ವೆರಿ ಮಚ್ ಆನಂದ್.